<coughs> सहना भवतो, सहना सह नव सह नौ भुन सह वीर्जंकरधी तमस्तु मिषा ओम शांति शान्ति शान्ति ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादञ्च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भं शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ नमो ब्रह्मादिभ्याम् ब्रह्म विद्या संप्रदाय विद्यासदायकर्तृभ्यों वंशर्षिभ्यों नमो महद्यो नमो गुरभ्योप्लवरि प्रज्ञान घन प्रत्यगत् ब्रह्मस्में ब्रह्मस्मी अधी भगवो ब्रह्म श्रीमच्छङ्करभगवत्पूज्यपादमः सद्गुरुभ्यो नमः सद्गुरुभ्यो नमः यो ब्रह्माणं विदधाति पूर्वं यो वै वेदागंश्च प्रहिणोति तस्मै तं देवमात्मबुद्धिप्रकाशं मुमुक्षुर्वै शरणमहं प्रपद्ये ओम शांतिः 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 अग्र उपस्थितेभ्यः भवद्भ्यः सर्वेभ्यो जिज्ञासुभ्यः हार्दानं प्रणामां समर्पयामि ब्रह्मसूत्र शंकर भाष्ये द्वितीय अध्याये द्वितीय पादे सप्तभि सूत्रे रूपनिबद्धे अस्मिन् प्रथमे वियदधिकरणे

ता पाद शिसा प्रतिपत अग्रह प्राप्य प्रकृत पंचम सूत्रम तदभाष्यगंज यहामति विचारया नम श्रीशंकरचार्य गुरव शमने शंकरा शरीर शंकराय शरजेतव शंकरा ओम नमः श्री शंकराचार्य गुरवे शंकरात्मने श्री रिणाम शंकराय शंकर ज्ञान हैं तवे श्रीमच्छंकर भगवत कृतायु शारीरकमीमांसा भाष्ये दृतिये अविरोधाद्ध्याये तृतीये पादे प्रथमं सप्तसूत्रात्मकम वेदअधिकरणं ॐ नव्यदश्रुते ॐ अस्तित्व ॐ गौण्यसंभवात्रं ॐ शब्दाच्छ ॐ त्याच्छयिकस्य ब्रह्मशब्दवतम ॐ प्रतिज्ञाहा ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್ ಇದು ಆ ಎರಡನೆಯ ಅಧ್ಯಾಯದ ಅವಿರೋಧಾಧ್ಯಾಯ ಅದರಲ್ಲಿ ಮೂರನೆಯ ಪಾದ ಆ ಮೂರನೆಯ ಪಾದದಲ್ಲಿ ಅಡಕವಾಗಿರತಕ್ಕಂತಹ ಏಳು ಸೂತ್ರಗಳು ವಿಯದಧಿಕರಣ ಎಂಬುದಾಗಿ ಹೆಸರನ್ನ ಕೊಟ್ಟಿದ್ದಾರೆ ಇಲ್ಲಿ ಇದು ಯಾತಕ್ಕೆ ಬಂದಿದೆ ಈ ಅಧಿಕರಣ ಅಂತ ಅನ್ನುವುದನ್ನ ನಾವಾಗಲೇ ನೋಡಿದ್ದೇವೆ ಪ್ರಕೃತ ಇಲ್ಲಿ ಈ ಇವತ್ತು ವಿಚಾರ ಮಾಡಬೇಕಾದಂತಹ ಸೂತ್ರ ಓಂ ಪಂಚಮನ್ ಸೂತ್ರ ಅಂದ್ರೆ ಐದನೆಯ ಸೂತ್ರ ಯಾವುದ್ರಲ್ಲಿ ಈ ಅಧಿಕರಣದಲ್ಲಿ ಐದನೆಯ ಸೂತ್ರ ಮತ್ತೆ ಮೊದಲನಿಂದಲೂ ಕೂಡ ಐದನೇ ಸೂತ್ರ ಇದು ಓಂ ತ್ಯ ಬ್ರಹ್ಮಶಬ್ದವತ್ ಓಂ ಇದು ಈ ಒಂದು ವೈಶೇಷಿಕ ಮತದಲ್ಲಿನ ಅವರ ಗುಂಪಿತ್ತಲ್ಲ ಸಾಂಖ್ಯರಿದ್ರು ವೈಶೇಷಿಕರಿತ್ತು ಎಲ್ಲರೂ ಇದ್ರು ಅಲ್ಲಿ ಆ ವೈಶೇಷಿಕರ ಗುಂಪಿನಲ್ಲಿ ಇದ್ದ ಒಬ್ಬನ ಅಭಿಪ್ರಾಯ ಇದು ಯಾತಕ್ಕೆ ಇದು ಶಬ್ದ ಮತ್ತು ಹಿಂದೆ ಏನ್ ಹೇಳಿದ್ರು ಏನ್ರಿ ಒಂದು ಈಗ ನೋಡಿ ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಆತ್ಮನಾಕಾಶ ಸಂಭೂತ ಅಂತ ಹೇಳಿದ್ರು ಹೌದ್ ತಾನೆ ಒಂದು ಇನ್ನೊಂದು ಶ್ರುತಿಯಲ್ಲಿ ಏನ್ ಹೇಳಿದ್ರು ಇಲ್ಲೇ ಅದೇ ಆತ್ಮದಿಂದ ತಸ್ಯೈವ ಆತ್ಮ ತಸ್ಮಾದೇವ ಆತ್ಮನಃ ಅಲ್ಲಿ ಅದೇ ಆತ್ಮ ಯಾವುದು ಆಕಾಶಕ್ಕೆ ಕಾರಣವಾಗಿತ್ತೋ ಅದೇ ಆತ್ಮನನ್ನ ಕುರಿತು ತಸ್ಮಾದೇವ ಆತ್ಮನ ಏನ್ ಹೇಳಿದ್ರು ತೇಜಸ್ಸಂಭೂತಂ ಅಂತ ಹೇಳಿದ್ರು ತಾನೆ ತೇಜಸ್ಸು ಹುಟ್ಟಿತು ತೇಜಃ ಸಂಭೂತಂ ತೇಜಃ ಅಂತಕ್ಕಂಥದ್ದು ನಮ್ಮ ಪುಲ್ಲಿಂಗದಂತೆ ಕಾಣುತ್ತೆ ಆದರೂ ಕೂಡ ಅದು ನಪುಂಸಕಲಿಂಗ ಶಬ್ದ ತೇಜಃ ತೇಜಸಿ ತೇಜಾಂಸಿ ಹೀಗೆ ಈ ಸಂಭೂತ ಅಂತ ಹೇಳ್ತಾ ಹೇಳ್ತಾ ಆ ಶಬ್ದ ಇದೆಯಲ್ಲ ಅದು ಎರಡೂ ಕಡೆ ಪ್ರಯೋಗ ಮಾಡಿದ್ರು ಅದಕ್ಕೆ ಆಕ್ಷೇಪ ಮಾಡಿದ್ದಕ್ಕೆ ಏನ್ ಹೇಳಿತ್ತು ಹೌದು ಸ್ವಾಮಿ ನಿಜವಾಗಿ ನೋಡಿದರೆ ಏನು ಆಕಾಶಕ್ಕೆ ಹುಟ್ಟನ್ನು ಹೇಳಿಲ್ಲ ತಾನೆ ಆದರೂ ಕೂಡ ಹುಟ್ಟನ್ನು ಹೇಳಿರುವುದು ತಸ್ಮದವಾಗಿ ತಸ್ಮಾದ ಆತ್ಮನ ಆಕಾಶ ಸಂಭೂತ ಅಂತ ಹೇಳಿರತಕ್ಕಂಥದ್ದು ಎಂಥದ್ದಿದು ಗೌಣ ಪ್ರಯೋಗ ಅಂತ ಹೇಳಿದ್ರು ಅಲ್ಲ ಸ್ವಾಮಿ ಒಂದೇ ಒಂದು ಶಬ್ದ ಯಾವುದು ಸಂಭೂತ ಅಂತಕ್ಕಂಥ ಶಬ್ದ ಪ್ರಕರಣ ಯಾವುದು ಉತ್ಪತ್ತಿ ಪ್ರಕರಣ ಹೋಗುತ್ತಾನೆ ಬ್ರಹ್ಮದಿಂದ ಉತ್ಪತ್ತಿ ಆಗಿರತಕ್ಕಂಥ ಪ್ರಕರಣ ಇದು ಆ ಒಂದೇ ಉತ್ಪತ್ತಿ ಪ್ರಕರಣಕ್ಕೆ ಒಂದು ಕಡೆ ಸಂಭೂತ ಅನ್ನುವ ಶಬ್ದಕ್ಕೆ ಗೌಣಾರ್ಥವನ್ನು ಹೇಳಿದ್ರಿ ಮತ್ತೆ ಈ ತಸ್ಮಾದ್ವಾ ಆತ್ಮನಃ ತಸ್ಮಾದೇವ ಆತ್ಮನ ತೇಜಸ್ಸಂಭೂತಮ್ ಅಂತ ಹೇಳುವಾಗ ಮುಖ್ಯ ಅಂತ ಹೇಳಿಬಿಟ್ರಿ ಒಂದೇ ಪ್ರಕರಣ ಒಂದೇ ಶಬ್ದ ಇಲ್ಲಿ ಗೌಡಾರ್ಥ ಅಂತ ಹೇಳಿದ್ರಿ ಅಲ್ಲಿ ಮುಖ್ಯಾರ್ಥ ಅಂತ ಹೇಳಿದ್ರಿ ಏನು ಸ್ವಾಮಿ ಇದು ಯಾವುದಾದ್ರೂ ಒಂದಿರಬೇಡವಾ ಏನೋ ಪ್ರಕರಣ ಬೇರೆ ಆಗ್ಬಿಟ್ರೆ ಆಗಬೇಕಾದ್ರೆ ಏನಾದ್ರು ಹೇಳಬಹುದು ಒಂದು ಅರ್ಥ ಇದೆ ಇದು ಉತ್ಪತ್ತಿ ಪ್ರಕರಣ ಮತ್ತೆ ಉತ್ಪನ್ನವಾದದ್ದು ಯಾವುದರಿಂದ ಕಾರಣ ಒಂದೇ ಕಾರಣವೂ ಒಂದೇ ಪ್ರಕರಣವೂ ಒಂದೇ ಹಾಗಿರೋವಾಗ ಯಾವಾಗ ವಿಧ ವಿಧವಾಗಿ ಎರಡು ವಿಧವಾಗಿ ಹೇಳಲ್ಪಟ್ಟಿತ್ತೋ ಆಕಾಶ ಹುಟ್ಟಿತ್ತು ಅಂತ ಒಂದು ಕಡೆ ಹುಟ್ಟಿಲ್ಲ ಅಂತ ಇನ್ನೊಂದು ಕಡೆ ಅಂತ ಹೇಳಿದ್ರಲ್ಲ ಹುಟ್ಟಿಲ್ಲ ಅಂತನ್ನೋದೇ ಸರಿಯಾಗಿದೆ ಮತ್ತು ಹುಟ್ಟಿದೆ ಅಂತ ಹೇಳತಕ್ಕಂಥದ್ದು ಗೌಣ ಪ್ರಯೋಗ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಬಂದಾಗಿ ಅರ್ಥ ಮಾಡ್ಕೊಳ್ಬೋದು ಅದಕ್ಕೆ ಯಾವ ವಿಧವಾದ ಬೆಲೆಯೂ ಕೂಡ ಇರೋದಿಲ್ಲ ಯಾಕೆ ಅವನವನ ಇಷ್ಟಕ್ಕೆ ತಕ್ಕಂತೆ ಪ್ರ ಅರ್ಥ ಮಾಡ್ಕೋಬೋದಲ್ಲ ಹೀಗಲ್ಲ ಸ್ವಾಮಿ ಏನ್ ಹೇಳ್ತೀನಿ ಇದು ಅಂತ ಕೇಳ್ಬಿಟ್ಟ ಅದಕ್ಕೋಸ್ಕರ ಈ ಒಂದು ಸೂತ್ರವನ್ನ ಪಾದರಾಯಣ ಭಗವತ್ಪಾದರು ಹೇಳಿದ್ದಾರೆ ಏನಂತ ಸಾಕ್ಷೈಕ್ಯ ಬ್ರಹ್ಮ ಶಬ್ದವತ್ ಅಂತಕ್ಕಂಥದ್ದು ನೋಡಿ ಇಲ್ಲಿ ಅಲ್ಲಿ ಅಲ್ಲೆಲ್ಲ ಏನ್ ಹೇಳಿದ್ರು ತಸ್ಮಾದ್ವಾಯೇ ತಸ್ಮಾದ್ ಆತ್ಮನ ಆಕಾಶದ ಭೂತ ಅನ್ಬಿಟ್ಟು ಆತ್ಮಶಬ್ದವನ್ನು ಹಾಕಿದ್ರು ಇಲ್ಲಿ ಏನು ಹೇಳಿದ್ರು ಆತ್ಮಶಬ್ದ ಒಂದೇ ಹೌದು ತಾನೆ ಏನು ಕಾರಣ ಎರಡಕ್ಕೂ ಕೂಡ ಕಾರಣ ಯಾವುದು ಆತ್ಮ ಅಂತ ಹೇಳಲ್ಲಿ ಹೇಳಿ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಬ್ರಹ್ಮ ಎನ್ನುವುದಾಗಿ ಇದನ್ನು ಯಾತಕ್ಕೆ ಅಂತಲೂ ಮುಂದೆ ನೋಡೋಣ ಈಗ ಇದರ ಸಂದರ್ಭ ಗೊತ್ತಾಯ್ತಲ್ಲ ಯಾತಕ್ಕೆ ಏನ್ ಸಮಯ ಒಂದ್ ಕಡೆ ಗೌಣ ಒಂದ್ ಕಡೆ ಮುಖ್ಯ ಅಂತ ಹೇಳಿದ್ರಲ್ಲ ಏನಿದು ಹಾಗೆ ಹೇಳ್ಬಹುದಾ ಹಾಗೆ ಹೇಳಿದ್ರೆ ಏನಾಗುತ್ತೆ ಏನಾಗುತ್ತೆ ನಿಮಗೆ ಇಷ್ಟ ಬಂದಂತೆ ಅರ್ಥ ಮಾಡಿಕೊಂಡಂತೆ ಆಗುತ್ತದೆ ಅದು ನಾವು ಒಪ್ಪೋದಿಲ್ಲ ಈ ಒಂದು ಪೂರ್ವಪಕ್ಷ ಸಂಶಯ ಅದಕ್ಕೋಸ್ಕರ ಈ ಒಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ ಈ ಸೂತ್ರವನ್ನು ಇನ್ನೊಂದು ಸಕರೆ ಪಾರಾಯಣ ಮಾಡೋಣ ಮಾಡಿಬಿಟ್ಟು ಅದಕ್ಕೆ ಪದವಿಭಾಗ ಅನ್ವಯ ಅನ್ವಯ ಅರ್ಥ ನೋಡೋಣ

ಉತ್ಪತ್ತಿಯನ್ನು ಹೇಳಿಲ್ಲ ಆಕಾಶ ಉತ್ಪನ್ನವಾಗಿಲ್ಲ ಅಂದ್ರೆ ಏನರ್ಥ ಅರ್ಥ ಇದು ಆಕಾಶ ಉತ್ಪನ್ನವಾಗಿಲ್ಲ ಅಂತಂದ್ರೆ ನೋಡಿ ಉತ್ಪನ್ನವಾಗಿಲ್ಲ ಅಂತನ್ನೋದು ದಿಟ ಮತ್ತೆ ಆಕಾಶ ಇದೆ ಅಂತನ್ನೋದು ದಿಟ ಯಾಕೆಂದ್ರೆ ಆಕಾಶ ಇದೆ ಅಂತಕ್ಕಂಥದ್ದು ಎಲ್ಲರ ಅನುಭವವೇ ಯಾಕೆ ಎಲ್ಲದಕ್ಕೂ ಅವಕಾಶವನ್ನು ಕಲ್ಪಿಸುತ್ತಾ ಇದೆ ಇದು ಆದ್ದರಿಂದ ಇದಕ್ಕೆ ಆಕಾಶ ಅಂತ ಹೇಳ್ತಾರೆ ಆಕಾಶ ಇದೆ ಅನ್ನೋದು ಸತ್ಯ ಮತ್ತೆ ಆಕಾಶ ಹುಟ್ಟಿಲ್ಲ ಅನ್ನೋದು ಸತ್ಯ ಅಲ್ಲಿ ಏನಾಯ್ತು ಇವರ ಅಭಿಪ್ರಾಯ ಏನು ಗೊತ್ತೇನೋ ಇವರ ಅಭಿಪ್ರಾಯ ಅಲ್ಲಿಗೆ ಸ್ವಾಮಿ ನಿಮ್ಮ ಅದ್ವೈತ ಹೇಳ ಹೆಸರಲ್ಲದೆ ಹೊರಟೋಯ್ತು ಯಾಕಪ್ಪ ಅಂತಂದ್ರೆ ನೋಡಿ ಬ್ರಹ್ಮವೂ ಕೂಡ ಬ್ರಹ್ಮ ಅಥವಾ ಆತ್ಮ ಅಂತ ಇಟ್ಕೊಳ್ಳಿ ಬ್ರಹ್ಮವೂ ಕೂಡ ಏನಾಗಿದೆ ಅದಕ್ಕೂ ಕೂಡ ಹುಟ್ಟಂದು ನೀವು ಹೇಳ್ತಾ ಇಲ್ಲ ಅಜ ಅಂತ ಹೇಳ್ತಾ ಇದ್ದೀರಿ ಮತ್ತೆ ಅದೂ ಕೂಡ ಏನಾಗಿದೆ ಕಾರಣ ಅಂತ ಹೇಳ್ತಾ ಇದ್ದೀರಿ ತಾನೆ ಹೀಗಾಗಿ ಈ ಆಕಾಶವನ್ನು ನೀವು ಕೂಡ ಹುಟ್ಟಿಲ್ಲ ಇದ ಕಾರಣ ಅಂತ ಹೇಳಿಬಿಟ್ರೆ ಆಕಾಶದಿಂದ ವಾಯು ಹುಟ್ಟಿತು ವಾಯು ಅಂದ ಈಗ ಹೇಳ್ಬಿಟ್ರೆ ಅವಾಗ ಏನಾಯ್ತೋ ಬ್ರಹ್ಮದ ಪಕ್ಕದಲ್ಲಿ ಆಕಾಶವನ್ನು ಇಟ್ಟಾಗೆ ಆಯಿತು ಯಾಕೆ ಬ್ರಹ್ಮಕ್ಕೂ ಉತ್ಪತ್ತಿ ಇಲ್ಲ ಆಕಾಶಕ್ಕೂ ಉತ್ಪತ್ತಿ ಇಲ್ಲ ಆಕಾಶಕ್ಕೂ ಆಕಾಶಕ್ಕೂ ಕಾರಣತ್ವ ಹೇಳ್ತೀರಿ ಬ್ರಹ್ಮಕ್ಕೂ ಕಾರಣತ್ವ ಹೇಳ್ತೀರಿ ಹಾಗಾಗಿ ಏನಾಗಿದೆ ಈ ಒಂದು ಬ್ರಹ್ಮಕ್ಕೆ ಬ್ರಹ್ಮದ ಪಕ್ಕದಲ್ಲಿ ಇನ್ನೊಂದು ತತ್ವವನ್ನು ಹೇಳಿದಾಗಾಯಿತು ಅಲ್ಲಿಗೆ ನಿಮ್ಮ ಅದ್ವೈತ ಎಲ್ಲಿ ನಿಲ್ತು ಹೊರಟೋಯ್ತು ಇದು ಎಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಶ್ರುತಿಯಿಂದ ಗೊತ್ತಾಗ್ತಾ ಇದೆ ನಾವು ಹೇಳ್ತಾ ಇಲ್ಲ ಶ್ರುತಿಯಲ್ಲೇ ಹೇಳಿರತಕ್ಕಂಥದ್ದು ಅಂತ ಇವನ ಅಭಿಪ್ರಾಯ ಪೂರ್ವ ಪಕ್ಷದ ನಿಮ್ಮ ಅದ್ವೈತ ಸರಿ ಇಲ್ಲ ಸ್ವಾಮಿ ನಿಮ್ಮ ವಾದವೇ ಸರಿ ಇಲ್ಲ ಯಾಕೆ ಇನ್ನೊಂದು ತತ್ವ ಇದೆಯಲ್ಲ ಆಕಾಶ ಬ್ರಹ್ಮದ ಪಕ್ಕದಲ್ಲಿ ಅಂತ ಅವನ ಅಭಿಪ್ರಾಯ ಅದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಆಕಾಶಕ್ಕೆ ಉತ್ಪತ್ತಿ ಇಲ್ಲ ಅಂತ ಹೇಳ್ತಾ ಇದ್ವಲ್ಲ ಅದನ್ನ ಈ ಕಾರಣದಿಂದಲೂ ಕೂಡ ಏನು ಈ ಕಾರಣದಿಂದಲೂ ಕೂಡ ಆಕಾಶಕ್ಕೆ ಉತ್ಪತ್ತಿ ಇರುವುದಿಲ್ಲ ಇಷ್ಟು ಅಧ್ಯಯನ ಮಾಡ್ಕೋಬೇಕು ನಾವು ಶಾ ಅಂತಂದ್ರೇನು ಇತೋಪಿ ಇತೋಪಿ ಅಂದ್ರೇನು ಅಸ್ಮಾದಪಿ ಕಾರಣಾತ್ ಈ ಕಾರಣದಿಂದಲೂ ಕೂಡ ಆಕಾಶ ಉತ್ಪತ್ತಿ ಆಕಾಶಕ್ಕೆ ಉತ್ಪತ್ತಿ ಅಂತಕ್ಕಂಥದ್ದು ಇಲ್ಲ ಕುತಃ ಯಾಕೆ ಅಂದ್ರೆ ಈ ಆಕಾಶ ಉತ್ಪತ್ತಿ ಇಲ್ಲ ಯಾಕೆ ಅಂತಂದ್ರೆ ಏಕಸ್ಯ ಅಂತಿದೆಯಲ್ಲ ಏಕಸ್ಯ ಅಂದ್ರೇನು ಏಕಸ್ಯ ಶಬ್ದಸ್ಯ ಒಂದು ಶಬ್ದಕ್ಕೆ ಏನಾಗಿದೆ ಬ್ರಹ್ಮ ಬ್ರಹ್ಮ ಬ್ರಹ್ಮಶಬ್ದದಂತೆ ದ್ವಿಧ ಪ್ರಯೋಗ ಸ್ಯಾತ್ ಎರಡು ಪ್ರಯೋಗ ಇರ್ಬೋದು ಸ್ವಾಮಿ ಬ್ರಹ್ಮಶಬ್ದಕ್ಕಿಲ್ವಾ ಎರಡು ಪ್ರಯೋಗ ಹಾಗೆ ಅಲ್ಲಿ ಏನರ್ಥ ಆಯಿತು ಒಂದೇ ಒಂದು ಶಬ್ದಕ್ಕೆ ಗೌಣಾರ್ಥವನ್ನು ಹೇಳಬಹುದು ಮುಖ್ಯಾರ್ಥವನ್ನು ಹೇಳಬಹುದು ಎರಡರ್ಥದಿಂದಲೂ ಹೇಳಬಹುದು ನೀವೇನು ದೊಡ್ಡದಾಗ ಅದನ್ನು ಆಕ್ಷೇಪಣೆ ಮಾಡಿಬಿಟ್ರಲ್ಲ ಅದನ್ನು ಎರಡು ಅರ್ಥದಿಂದಲೂ ಪ್ರಯೋಗ ಮಾಡಬಹುದು ಅಂತ ಅಂದ್ಬಿಟ್ಟ ಹೇಗೆ ಅಯ್ಯೋ ಬ್ರಹ್ಮ ಶಬ್ದವತ ನಾವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಶ್ರುತಿಯಲ್ಲೇ ಹೇಳ್ತಾ ಇದೆ ಏನಂತ ಹೇಳ್ತಾ ಇದೆ ಈ ಒಂದು ಬ್ರಹ್ಮ ಶಬ್ದಕ್ಕೆ ನೋಡಿ ಒಂದೇ ಬ್ರಹ್ಮ ಅಲ್ಲೂ ಕೂಡ ಮತ್ತೆ ಒಂದೇ ಕಾರಣ ಬ್ರಹ್ಮವೇ ಎಲ್ಲದಕ್ಕೂ ಕಾರಣ ಅವೆರಡನ್ನೂ ಹೇಳಿ ಅದೇ ಬ್ರಹ್ಮ ಶಬ್ದಕ್ಕೆ ಒಂದು ಕಡೆ ಮುಖ್ಯಾರ್ಥನ ಹೇಳಿದೆ ಇನ್ನೊಂದು ಕಡೆ ಗೌಣಾರ್ಥದಲ್ಲಿ ಪ್ರಯೋಗ ಮಾಡಿದೆ ಎಲ್ಲಿ ಶ್ರುತಿಯಲ್ಲಿ ಹಾಗೆ ಇಲ್ಲೂ ಕೂಡ ಆಗಬಹುದು ಎಲ್ಲಿ ಒಂದು ಕಡೆ ಆಕಾಶದ ಉತ್ಪತ್ತಿಯನ್ನು ಹೇಳುವಾಗ ಸಂಭೂತ ಅಂತ ಹೇಳುವ ಸಂಭೂತ ಅಂತ ಶಬ್ದಕ್ಕೆ ಗೌಣ ಅರ್ಥವನ್ನು ಹೇಳಬೇಕು ಮತ್ತೆ ತೇಜಸ್ ಸಂಭೂತಮ್ ಅಂತ ಹೇಳುವಾಗ ಆ ತೇಜಸ್ಸಿಗೆ ಅಲ್ಲಿ ಸಂಭೂತ ಅಂತ ಶಬ್ದಕ್ಕೆ ಮುಖ್ಯ ಅರ್ಥವನ್ನು ಹೇಳಬೇಕು ಯಾಕೆ ಶ್ರುತಿಯಲ್ಲೇ ಇದೆ ಬ್ರಹ್ಮ ಅಂತ ಒಂದೇ ಶಬ್ದಕ್ಕೆ ಒಂದೇ ಪ್ರಕರಣದಲ್ಲಿ ಗೌಣಾರ್ಥವನ್ನು ಹೇಳಿದ್ದಾರೆ ಮುಖ್ಯಾರ್ಥವನ್ನು ಹೇಳಿದ್ದಾರೆ ಅಂತ ಹೇಳಿ ಇದು ಈ ಒಂದು ಸೂತ್ರ ಒಂದು ಅರ್ಥ ಗೊತ್ತಾಯ್ತಲ್ಲ ಇವಾಗ ಭಾಷಿವಾಗ ನೋಡೋಣ ತೊಂಬತ್ತ ಮೂರು ಇದಂ ಪದೋತ್ತರಂ ಸೂತ್ರಂ ಇದು ಪದೋತ್ತರಂ ಅಂದ್ರೇನ ಪದಸ್ಯ ಪದ ಏನೋ ಹಿಂದೆ ಪದ ಹೇಳಿದ್ರು ಯಾವುದು ಸಂಶಯಾತ್ಮಕವಾದ ಪದ ಏನ್ರಿ ಹೇಗೆ ಪ್ರಯೋಗವಾಗುತ್ತೆ ಯಾವುದು ಒಂದು ಕಡೆ ಗೌಣಾರ್ಥ ಒಂದು ಕಡೆ ಮುಖ್ಯಾರ್ಥ ಹೇಗೆ ಆಗುತ್ತೆ ಅಂತಕ್ಕಂತಹ ಸಂಶಯಪೂರ್ವಕವಾದ ಪದಕ್ಕೆ ಇದು ಉತ್ತರವಾಗಿದೆ ಈ ಸೂತ್ರ ಉತ್ತರಂ ಸೂತ್ರಂ ಉತ್ತರವಾಗಿದೆ

ಇಲ್ಲೇನು ಹೇಳಿದ್ರು ಇದು ಉತ್ತರ ರೂಪವಾಗಿರತಕ್ಕಂತಹ ಸೂತ್ರ ಅಂತ ಹೇಳ್ಬೇಕು ಅಂತ ಹೇಳಿಬಿಟ್ಟು ನೋಡಪ್ಪ ಹೀಗೂ ಇರ್ಬಹುದು ಹೇಗಿರಬಹುದು ಅಂತ ಮುಂದೆ ಹೇಳ್ತಾರೆ ಹೀಗೂ ಇರಬಹುದು ಅದಕ್ಕೆ ಇವನು ಹೇಳದ ಒಂದು ಆಕ್ಷೇಪಣೆ ಅಲ ಸ್ವಾಮಿ ಹೇಗೆ ಒಂದೇ ಸಂಭೂತ ಶಬ್ದ ಒಂದೇ ಒಂದ್ ಶಬ್ದ ತಾನೆ ಇಲ್ಲೂ ಅಷ್ಟೇ ಆಕಾಶಕ್ಕೂ ಅದೇ ಶಬ್ದವನ್ನೇ ಬಳಸಿದ್ದಾರೆ ತೇಜಸ್ಸಿಗೂ ಅದೇ ಶಬ್ದವನ್ನೇ ಬಳಸಿದ್ದಾರೆ ಹೌದು ತಾನೆ ಆಗ ಹಾಗಿರೋವಾಗ ಇತ್ಯಸ್ಮಿನ್ ಅಧಿಕಾರೇ ಅದೇನು ಅಧಿಕಾರ ಅಂದ್ರೆ ಪ್ರಕರಣ ಅಂತ ಅರ್ಥ ಅಷ್ಟೇ ಇನ್ನೇನಿಲ್ಲ ಅದಿ ಪ್ರಕರಣ ಇತ್ಯಸ್ಮಿನ್ ಪ್ರಕರಣ ಯಾವ ಪ್ರಕರಣ ಇದು ಉತ್ಪತ್ತಿ ಪ್ರಕರಣ ಆ ಉತ್ಪತ್ತಿ ಪ್ರಕರಣದಲ್ಲಿ ಪರೇಶು ತೇಜ ಪ್ರಭರ್ತು ಈ ಒಂದು ಪರೇಶು ಅದೇ ಆ ಮುಂದೆ ಇರ್ತಕ್ಕಂತಹ ಇನ್ನೊಂದು ಯಾವ ತೇಜ ಪ್ರವೃತ್ತಿ ಶೂ ಯಾವುದು ಆ ಒಂದು ತೇಜಸ್ಸು ಮುಂತಾದ ತೇಜಸ್ಸು ಅಪ್ಪು ಮತ್ತೆ ಅನ್ನ ತೇಜೋಬನ್ನ ಅಂತ ಹೇಳ್ತಾರಲ್ಲ ಅದು ಅದನ್ನ ಅನುವೃತ್ತ ಮಾನಸ್ಯ ಅದು ಈ ಒಂದು ಪ್ರವೃತ್ತಿ ಈ ಉತ್ಪತ್ತಿ ಪ್ರಕರಣದಲ್ಲಿ ಅನುವೃತ್ತವಾಗಿದೆ ಹೌದ್ ತಾನೆ ಆಕಾಶ ಮತ್ತೆ ವಾಯು ಮತ್ತೆ ಈ ಒಂದು ತೇಜಸ್ಸು ಮತ್ತೆ ಅಪ್ಪು ಮತ್ತೆ ಭೂಮಿ ಪೃಥ್ವಿ ಅಂತಕ್ಕಂಥದ್ದು ಒಂದೇ ಅನುವೃತ್ತವಾಗಿ ಈ ಅನಿವೃತ್ತವಾಗಿರುವಾಗ ಏನು ಆಕಾಶದ ವಿಷಯದಲ್ಲಿ ಗೌಣತ್ವ ಮತ್ತೆ ತೇಜ ಪ್ರಭೃತಿ ಆ ಒಂದು ತೇಜಸ್ಸು ಮುಂತಾಯಿ ತೇಜಸ್ಸು ಅಪ್ಪು ಅನ್ನಾಯ್ತಲ್ಲ ಅದರಲ್ಲಿ ಆ ಒಂದು ವಿಷಯದಲ್ಲಿ ಮುಖ್ಯತ್ವ ಅಂತ ಹೇಗೆ ಹೇಳ್ತೀರಿ ಅಂದರೆ ಅತಃ ಉತ್ತರಂ ಉಚ್ಯತೆ ಅತಃ ಉತ್ತರಂ ಇದನ್ನ ಇಲ್ಲಿ ಪದೋತ್ತರಂ ಅಂತ ಹೇಳಿದ್ರು ಪದೋತ್ತರಂ ಅಂದ್ರೆ ಯಾವ ಪದ ಇಲ್ಲಿ ಇದು ಪದ ಕಥಂ ಪುನಃ ಪದ ಅಂದ್ರೆ ಯಾವ ಪದ ಸಂಶಯ ಇಲ್ಲಿ ಕಥಂ ಪುನಃ ಏಕ್ಯ ಸಂಭೂತ ಶಬ್ದ ತಸ್ಮಾ ತಸ್ಮನ ಆಕಾಶ ಸಂಭೂತ ಅಂತಿದೆಯಲ್ಲ ಇಲ್ಲಿ ಇದು ಉತ್ತರಂ ಉಚ್ಯತೆ ನೋಡೋದಕ್ಕೆ ಉತ್ತರವನ್ನು ಹೇಳ್ತೇವೆ ಇದು ಯಾವುದಿದು ಏಕದೇಶಿ ಅಭಿಪ್ರಾಯ ಇನ್ನು ಸಿದ್ಧಾಂತಕ್ಕೆ ಬಂದಿಲ್ಲ ಸಿದ್ಧಾಂತಕ್ಕೆ ಇನ್ನೂ ಒಂದು ಸೂತ್ರ ಇದೆ ಅದನ್ನು ಮಾಡಿ ಕೊನೆಯ ಸೂತ್ರದಲ್ಲಿ ಸಿದ್ಧಾಂತವನ್ನು ಹೇಳುತ್ತಾರೆ ಭಗವತ್ಪಾದ ಶಂಕರರು ನೋಡೋಣ ಅದನ್ನ ಸ್ಯಾಚ ಏಕಸಿ ಸಂಭೂತ ಶಬ್ದ ವಿಷಯ ವಿಶೇಷ ವಶಾತ್ ಗೌಣೋ ಮುಖ್ಯಶ್ಚ ಪ್ರಯೋಗ ನೋಡಿ ಒಂದೇ ಶಬ್ದಕ್ಕೆ ಅದು ಯಾವ ವಿಷಯದಲ್ಲಿ ಅದು ಪ್ರಯುಕ್ತವಾಗಿದೆ ಎನ್ನುವುದನ್ನು ಕುರಿತಾಗಿ ಎರಡು ಅರ್ಥಗಳು ಆಗಬಹುದಾಗಿದೆ ವಿಷಯ ಯಾವುದು ಅದರ ಮೇಲೆ ಅದು ನಿಂತಿದೆ ಏನು ಇದು ಗೌಣಾರ್ಥನೋ ಮುಖ್ಯಾರ್ಥನೋ ಅಂತಕ್ಕಂಥದ್ದು ನಿಂತಿದೆ ವಿಷಯ ಯಾವುದು ಅಂತಕ್ಕಂಥದ್ದು ಈಗ ಏನು ಒಂದು ಉದಾಹರಣೆ ಕೊಡೋಣ ಇಲ್ಲೇ ಉದಾಹರಣೆ ಕೊಟ್ಬಿಟ್ಟಿದ್ದಾರೆ ಇದು ಈ ಒಂದು ಉಪನಿಷತ್ತಿನ ಬಂದಿರತಕ್ಕಂಥ ಉದಾಹರಣೆ ಸ್ವಲ್ಪ ಅರ್ಥವಾಗ ಸ್ವಲ್ಪ ಕಷ್ಟವಾಗಬಹುದು ಏನೋ ಗೊತ್ತಿಲ್ಲ ನಾವು ಲೌಕಿಕವಾದ ಉದಾಹರಣೆ ತಗೊಳ್ಳೋಣ ಈಗ ಎರಡು ಪುಸ್ತಕ ಇದೆ ಎರಡು ಪುಸ್ತಕ ಬುಕ್ ಒಂದು ಪುಸ್ತಕ ಪಾಕಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಏನು ಅಲ್ಲಿ ಬೇಕಾ ಅಡುಗೆ ಹೇಗೆ ಮಾಡೋದು ವಿಧ ವಿಧವಾದ ಭಕ್ಷ್ಯಗಳು ತಿಂಡಿಗಳು ಎಲ್ಲ ಆ ಪುಸ್ತಕ ಪ್ರಸಿದ್ಧರಾದ ಪಾಕಶಾಸ್ತ್ರಿಗಳು ಬರೆದ ಯಾರೇ ಪ್ರಸಿದ್ಧ ಪುಸ್ತಕ ಇನ್ನೊಂದು ಅಶ್ವಹೃದಯ ಪುಸ್ತಕ ರಾಜರ ಹತ್ರ ಇರಬೇಕಾದ್ರೂ ಅಶ್ವಹೃದಯ ಅಶ್ವಹೃದಯ ಅಂದ್ರೇನು ಅದು ಒಂದು ವಿದ್ಯೆ ಅದು ಅಶ್ವ ಹೃದಯ ಪಾಕಶಾಸ್ತ್ರ ಹೇಗೆ ಒಂದು ವಿದ್ಯೆನೋ ಅಶ್ವಹೃದಯೋ ಒಂದು ವಿದ್ಯೆ ಅಂದ್ರೇನು ಕುದುರೆಯ ಬಗ್ಗೆ ಇರತಕ್ಕಂಥ ಒಂದು ಪರಿಚಯ ಕುದುರೆ ಹೇಗಿರಬೇಕು ರಾಜನಂತರ ಎಂಥ ಲಕ್ಷಣ ಇರಬೇಕು ಎಷ್ಟು ವೇಗವಾಗಿ ಓಡಬೇಕು ಅದರ ಲಕ್ಷಣಗಳು ಏನು ಅಂತಕ್ಕಂಥದ್ದು ಯಾಕೆ ಒಂದು ಕುದುರೆಗೆ ನೋಡಿ ಪೂರ್ಣವಾಗಿ ಹತ್ತು ಲಕ್ಷಣಗಳು ಇದ್ದಾಗ ಒಂದು ಕುದುರೆ ಇದೆ ಅದಕ್ಕೆ ಹತ್ತು ಲಕ್ಷಣಗಳು ಪೂರ್ಣವಾಗಿ ಇದ್ದಾಗ ಅದು ಏನು ಅನ್ನಿಸ್ಕೊಳ್ತೇ ಗೊತ್ತೆ ರಾಜರು ಏನು ಮಾಡ್ತಾರೆ ಮೈಸೂರಲ್ಲಿ ಇತ್ತು ನಾವೆಲ್ಲ ನೋಡಿದ್ವಿ ಏನು ಪಟ್ಟದ ಕುದುರೆ ಅಂತ ಇರುತ್ತೆ ಈ ಪಟ್ಟದ ಕುದುರೆ ಏನು ಅದಕ್ಕೇನು ಅದಕ್ಕೆ ಅದಕ್ಕೆ ಅದನ್ನೇನು ಯುದ್ಧಕ್ಕೆ ಕರ್ಕೊಂಡು ಹೋಗೋಲ್ಲ ಇದಕ್ಕೆ ಮಾಡಲ್ಲ ಏನಿಲ್ಲ ಅದು ಪೂಜಾರ್ಹವಾದದ್ದು ಮಂಗಳಕರವಾದದ್ದು ಎದ್ದು ಈ ಕುದುರೆಯ ಕೆನೆತ ಅಂತ ಇದೆಯಲ್ಲ ಆ ಕುದುರೆ ಅದು ಶಬ್ದ ಮಾಡುತ್ತಲ್ಲ ಅದು ಕೇಳಿದ್ರೆ ಅವೆಲ್ಲ ಈ ಮಂಗಳ ಶಬ್ದಗಳು ಹಾಗಾಗಿ ಈ ರಾಜರುಗಳು ಕುದುರೆ ಪಟ್ಟದ ಕೂದೆ ಅದಕ್ಕೆ ಲಕ್ಷಣಗಳು ಇತ್ತು ಹತ್ತು ಲಕ್ಷಗಳನ್ನು ಉಳ್ಳದ್ದು ಸಾಮಾನ್ಯ ತುಂಬ ಅಪರೂಪ ಹತ್ತು ಇರೋದು ಇರುತ್ತೆ ಐದು ಲಕ್ಷ ಇರ್ಬೋದು ಆರು ಲಕ್ಷ ಇರ್ಬೋದು ಎಲ್ಲ ಇರ್ಬೋದು ಇರಲಿ ಅದು ಅದಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕ ಅಲ್ಲಿ ಏನಾಗಿದೆ ಎರಡೂ ಕಡೆ ಒಂದು ಪದ ಪ್ರಯೋಗ ಮಾಡಿದ್ದಾರೆ ಏನು ಪ್ರಯೋಗ ಈ ಪಾಕಶಾಸ್ತ್ರದ ಪುಸ್ತಕದಲ್ಲಿಯೂ ಕೂಡ ಸೈಂಧವ ಅನ್ನೋ ಒಂದು ಪದ ಪ್ರಯೋಗ ಮಾಡಿದ್ದಾರೆ ಅಶ್ವ ಹೃದಯ ಕುದುರೆ ಲಕ್ಷ್ಮಣ ಹೇಳಿದ್ದಾರಲ್ಲ ಅಲ್ಲೂ ಕೂಡ ಸೈಂಧವ ಅನ್ನೋ ಪದ ಪ್ರಯೋಗ ಮಾಡಿದ್ದಾರೆ ಏನಾಯ್ತು ವಿಷಯ ಬೇರೆ ಆಯಿತು ಇಲ್ಲಿ ಅಡುಗೆ ವಿಷಯ ಅಲ್ಲಿ ಕುದುರೆ ವಿಷಯ ಹೌದಾನೆ ಆದರೆ ಅಲ್ಲಿ ಈ ಒಂದು ಈ ಕುದುರೆಗೆ ಇನ್ನೇನೋ ಒಂದು ಒಂದು ಪದಾರ್ಥ ಏನೋ ಒಂದು ಕೊಡಬೇಕು ಅಂತ ಇಟ್ಕೊಳ್ಬಾಳು ಅಲ್ಲಿ ಸೈಂಧವ ಅಂತ ಅನ್ನುವಾಗ ನಾವು ಗೌಣಾರ್ಥವನ್ನು ಇಟ್ಕೊಳ್ಬೇಕೆ ಮುಖ್ಯಾರ್ಥವನ್ನ ಇಟ್ಕೊಳ್ಬೇಕೇ ಅಂತಕ್ಕಂಥದ್ದು ಅಲ್ಲಿ ಏನು ಮುಖ್ಯಾರ್ಥವನ್ನ ಇಟ್ಕೊಳ್ಬೇಕು ಎಲ್ಲಿ ಕುದುರೆದು ಇನ್ನು ಬೇರೆ ಕಡೆ ಎಲ್ಲ ಗೌಣಾರ್ಥ ಏನೋ ಬರಬೇಡ ಹಾಗೆ ಏನಾಗುತ್ತೆ ವಿಷಯ ಅದಕ್ಕೆ ಸಂಬಂಧಪಟ್ಟಾಗಿ ಅದು ಗೌಣಾನೋ ಮುಖ್ಯಾನೋ ಪ್ರಯೋಗ ಬೇಡ ಈಗ ಲೌಕ್ಯದ ವೈದಿಕ ಉದಾಹರಣೆ ಉಪರಿಷದ ಬ್ರಹ್ಮಶಬ್ಧವತ್ ಬ್ರಹ್ಮಶಬ್ದ್ದಂತೆ ಅಂದ್ರು ಯಥ ಏಕ್ಯಾಪಿ ಬ್ರಹ್ಮಶಬ್ಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋಬ್ರಹ್ಮೀ ಅಸ್ಮನ್ನಧಿಕಾರೇ ಅನ್ನ ಗೌಣ ಪ್ರಯೋಗ ಆನಂದೆ ಚುಖ್ಯ ಈ ಪಂಚಕೋಶ ಪ್ರಕ್ರಿಯೆಯಲ್ಲಿ ಏನು ಹೇಳ್ತಾರೆ ಈ ಒಂದು ಅನ್ನಮಯ ಕೋಶದಿಂದ ಹಿಡಿದು ಏನು ಮಾಡ್ತಾರೆ ಅಲ್ಲಿ ಆನಂದಮಯನ ಆನಂದಮಯನವರೆಗಿನ ಆನಂದಮಯ ಹೇಳಿದ ಆನಂದದವರೆಗಿನ ಎಲ್ಲವನ್ನೂ ಕೂಡ ಏನು ಹೇಳಿದ್ರು ಬ್ರಹ್ಮ ಅಂತಲೇ ಹೇಳಿದರು ಹೌದು ತಾನೆ ತಪಸ್ಸ ಬ್ರಹ್ಮ ವಿಜಿಜ್ಞಾಸ ಸ್ವ ಅಂತ ತಂದೆ ಹೇಳ್ದ ಇವನು ತಪಸ್ಸು ಮಾಡಿ ತಪಸ್ಸು ಮೇಲೆ ವಿಚಾರ ವಿಚಾರ ಮಾಡಿದ ವಿಚಾರ ಮಾಡಿಬಿಟ್ಟು ಏನು ಮಾಡಿಕೊಂಡ ಅನ್ನಂ ಬ್ರಹ್ಮೇ ವ್ಯಜಾನಾತ್ ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೊಂಡ ಏನಿದು ಅನ್ನವನ್ನು ಬ್ರಹ್ಮ ಈಗ ಇಲ್ಲೂ ಬ್ರಹ್ಮ ಶಬ್ದ ಬಂದಿದೆ ಅವನೇನ್ ಮಾಡ್ದ ಮುಂದೆ ಹಾಗೆ ಹಾಗೆ ಅವ ಅಬ್ಬ ತಂದೆ ಹತ್ರ ಬಂದ ಅವನು ಸುಮ್ಮನೆ ಹೇಳ್ತಾ ಇದ್ದ ಏನಂತ ತದ್ವಿಧಿಜ್ಞಾಸಸ್ವ ತದ್ವಿಧಿಜ್ಞಾಸಸ್ವ ಅಂತ ಹೇಳಿ ವಿಚಾರ ಮಾಡು ವಿಚಾರ ಮಾಡು ಅಂತ ಇವರು ಒಂದೊಂದಾಗಿ ಪ್ರಾಣಕ್ಕೆ ಬಂದ ಮನಸ್ಸಿಗೆ ಬಂದ ವಿಜ್ಞಾನಕ್ಕೆ ಬಂದ ಆನಂದಕ್ಕೆ ಬಂದ ಆಮೆಯಿಂದ ಏನು ಮಾಡಿದೆ ಕೊನೆ ಆನಂದೋ ಬ್ರಹ್ಮೇ ದಿವ್ಯಜಾನಾಥ್ ಅಂದ್ಬಿಟ್ಟು ಆನಂದೋ ಬ್ರಹ್ಮೇ ದಿವ್ಯಜಾನಾಥ್ ಅಂತ ಆನಂದ ಅಲ್ಲಿ ಏನು ಬ್ರಹ್ಮ ಅನ್ನೋ ಶಬ್ದಕ್ಕೆ ಮುಖ್ಯ ಅರ್ಥ ನೋಡಿ ಹೀಗೆ ಏನಾಗಿದೆ ಇಲ್ಲೇನೆ ಇಲ್ಲಿ ಉಪನಿಷತ್ನೇ ಏನಾಗಿದೆ ಒಂದು ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಮುಂತಾದ ಎಲ್ಲ ಕಡೆಯೂ ಕೂಡ ಗುಣ ಅರ್ಥವನ್ನು ಹೇಳಿ ಅಲ್ಲಿ ಆನಂದದಲ್ಲಿ ಏನಾಗಿದೆ ಮುಖ್ಯ ಪ್ರಯೋಗವನ್ನು ಹೇಳಿದ್ದಾರೆ ಅನ್ನಾದಿಶು ಗುಣ ಪ್ರಯೋಗ ಆನಂದೇಚ ಮುಖ್ಯ ಅದೇ ರೀತಿ ಇಲ್ಲೂ ಕೂಡ ಆಗಬಹುದಾಗಿದೆ ಸ್ಯಾತ್ ಏಕಸ್ಯ ಏನು ಏಕಸ ಶಬ್ದಸ್ಯ ಯಾವುದದು ಬ್ರಹ್ಮಶಬ್ಧ ಸ್ಯಾಚ್ ಏಕ ಶಬ್ದ

ಆನಂದ ಆನಂದದಲ್ಲಿ ಮುಖ್ಯವಾದ ಬ್ರಹ್ಮವನ್ನು ಹೇಳಿದ್ದಾರೆ ಆನಂದ ಸ್ವರೂಪದ ಹೇಳುವಾಗ ಆನಂದಮಯ ಅಲ್ಲ ಆನಂದಮಯ ಬ್ರಹ್ಮನಲ್ಲ ಆನಂದ ಆನಂದೋ ಬ್ರಹ್ಮೇ ದಿವ್ಯ ಜಾನಾತ್ ಅಂತ ತಾನೇ ಇರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಬೇಕಾ ಚರ್ಚೆ ಇದೆಯಲ್ಲ ಅದು ಇದು ಅದು ಇವಾಗ ಪ್ರಕೃತ ಅಲ್ಲ ಆನಂದ ಹೀಗೆ ಈ ಒಂದು ವಿಚಾರ ಮಾಡುವಾಗ ಏನಾಗಿದೆ ಬ್ರಹ್ಮ ವಿಜ್ಞಾನ ಸಾಧನೆ ಅಂದರೆ ಬ್ರಹ್ಮ ವಿಜ್ಞಾನವನ್ನ ಬ್ರಹ್ಮದ ಸ್ವರೂಪವನ್ನು ಬ್ರಹ್ಮವನ್ನು ಕುಳಿತಾದ ಜ್ಞಾನವನ್ನ ತಿಳಿದುಕೊಳ್ಳುವುದಕ್ಕೆ ಸಾಧನವಾಗಿ ಹೇಳಿದ್ದಾರಲ್ಲ ವಿಷಯ ಪ್ರಕರಣ ಅಲ್ಲಿ ಬ್ರಹ್ಮಶಬ್ದ ಭಕ್ತಿಯ ಪ್ರಯುಜ್ಯತೆ ಆ ಒಂದು ಆ ಒಂದು ಶ್ರದ್ಧೆ ಭಕ್ತಿ ಹೇಳಿದ್ದಾರೆ ಮತ್ತು ಅಂಜಸಾತು ಅಂದ್ರೆ ಏನು ಅಂಜಸ ಅಂದರೆ ಅಂಜಸ ಅಂದರೆ ಸತ್ಯ ಈಗ ನಮ್ಮ ನಾಲ್ಕು ಅರ್ಥ ಇದೆ ಇಲ್ಲಿ ಸತ್ಯ ಅಂತ ಸತ್ಯ ಮುಖ್ಯ ಅಂತ ಅರ್ಥ ಮುಖ್ಯ ಅಂಜ ಮುಖ್ಯನ ಮುಖ್ಯವಾಗಿ ವಿಜ್ಞೇಯೇ ಬ್ರಹ್ಮಣಿ ಜ್ಞೇಯವಾದ ಬ್ರಹ್ಮದಲ್ಲಿ ಏನರ್ಥ ಮುಖ್ಯ ಅರ್ಥ ಮತ್ತೆ ಈ ಒಂದು ಈ ಸಾಧನವಾದ ಬ್ರಹ್ಮದಲ್ಲಿ ಈ ಒಂದು ಗೌಣಾರ್ಥ ಅಂತ ಹೇಳಿ ಎರಡನ್ನ ತಗೋಬೋದು ಅಂತ ಹೇಳಿದರು ಅದಕ್ಕೆ ಪುನಃ ಈಗ ಆಯ್ತ ಸ್ವಾಮಿ ಇವೆಲ್ಲ ಹೇಳಿಬಿಟ್ರಲ್ಲ ಈಗ ನಿಮ್ಮಲ್ಲಿ ದೊಡ್ಡದೊಂದು ದೋಷ ಬಂತು ಏನು ದೋಷ ನಿಮ್ಮ ಸಿದ್ಧಾಂತಕ್ಕೆ ಕುಠಾರಪ್ರಾಯವಾದ ಮಾತು ನೀವು ಹೇಳಿದ್ದಿವಾಗ ನಿಮ್ಮ ಸಿದ್ಧಾಂತಕ್ಕೆ ಕುಠಾರಪ್ರಾಯ ಯಾವುದಕ್ಕೆ ಅದ್ವೈತ ಸಿದ್ಧಾಂತಕ್ಕೆ ಕುಠಾರಪ್ರಾಯವಾದ ಮಾತು ಏನು ನೋಡೋಣ ತೊಂಬತ್ನಾಲ್ಕನೇ ಭಾಷೆ ಇವಾಗ ಕಥಂ ಪುನಃ ಅನುತ್ಪತ್ತೌ ನಭಸ ಏಕಮೇವಾ ದ್ವಿತೀಯಂಥ ಪ್ರತಿಜ್ಞಾ ಸಮರ್ಥ್ಯತೆ ಈಗ ಆಕಾಶಕ್ಕೆ ನೀವು ಉತ್ಪತ್ತಿಯನ್ನು ಹೇಳಿಲ್ಲ ಹೌದ್ ತಾನೆ ಅಲ್ಲೇನು ಆಕಾಶ ಇರತಕ್ಕಂಥದ್ದು ಅನುಭವ ವೇದ್ಯವಾಗಿದೆ ನಮ್ಮೆಲ್ಲರೂ ಗೊತ್ತಾಗ್ತಾ ಇದೆ ಹೀಗೆ ಇರತಕ್ಕಂತಹ ಪದಾರ್ಥಕ್ಕೆ ಯಾವಾಗ ನೀವು ಉತ್ಪತ್ತಿಯನ್ನು ಹೇಳುವುದಿಲ್ಲವೋ ಆಗ ಏನಾಯಿತು ಅದು ಬ್ರಹ್ಮದ ಪಕ್ಕದಲ್ಲೇ ನಿಂತುಕೊಂಡ ಹಾಗಾಯಿತು ಬ್ರಹ್ಮಕ್ಕೆ ಇನ್ನೊಂದು ಪರ್ಯಾಯ ಬಂದ ಹಾಗಾಯಿತು ಹೌದ್ ತಾನೆ ಯಾಕೆ ಬ್ರಹ್ಮಕ್ಕೂ ಉತ್ಪತ್ತಿ ಇಲ್ಲ ಅದು ಅನುಭವ ವೇದ್ಯ ಆಕಾಶಕ್ಕೂ ಉತ್ಪತ್ತಿ ಇಲ್ಲ ಅದು ಅನುಭವ ವೇದ್ಯ ಎರಡು ತತ್ವ ಇರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥದ್ದು ಮುಖ್ಯವಾದ ಪ್ರಯೋಗ ಎರಡು ಅದಕ್ಕೇ ಹಾಗಾಗಿ ನಿಮ್ಮ ಅದ್ವೈತ ಎಲ್ಲಿಲ್ತು ಸ್ವಾಮಿ ಎರಡು ಅಂತ ಇದ್ದಾಗ ಅಂತ ಹೇಳ್ಬಿಟ್ಟ ದ್ವಿತೀಯ ಪ್ರಜ್ಞೆ ಹೇಗೆ ನೀವು ನಿಮ್ಮ ಪ್ರತಿಜ್ಞೆಯನ್ನು ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ಹೇಳಿ ಅದಕ್ಕೆ ಅದಕ್ಕೆ ಒಂದು ವಿವರಣೆ ಕೊಡ್ತಾ ಇದ್ರು ನಾನು ನಭಸ ದ್ವಿತೀಯೇನ ಸದ್ವಿತೀಯಂ ಬ್ರಹ್ಮ ಪ್ರಾಪ್ನೋತಿ ಈಗ ದ್ವಿತೀಯೇನ ನಭಸ ಅಂದರೆ ಎರಡನೆಯದಾದ ಇನ್ನೊಂದು ತತ್ವ ಆಕಾಶ ಎನ್ನುವ ತತ್ವ ಇರುವಾಗ ಈ ಬ್ರಹ್ಮ ಏನಾಗುತ್ತೆ ಅದು ಅದ್ವಿತೀಯ ಅಂತ ಆಗೋದಿಲ್ಲ ಏನಾಗುತ್ತೆ ಸದ್ವಿತೀಯ ಅಂತಕ್ಕಂಥ ಗಾಗಿ ಆಗಿಬಿಡ ಏನಾಗುತ್ತಲ್ಲಿ ನೀವು ಏನೋ ದೊಡ್ಡದಾಗಿ ಹೇಳ್ತೀರಲ್ಲ ಸ್ವಾಮಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಥದೂ ಇಲ್ಲ ಏಕಮೇವ ಬ್ರಹ್ಮ ಅಲ್ಲ ಏನು ಸದ್ವಿತೀಯಂ ಬ್ರಹ್ಮ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟ ಸದ್ವಿತೀಯಂ ಬ್ರಹ್ಮ ಪ್ರಾಪ್ನೋತಿ ಮತ್ತೆ ಯಾವಾಗ ಎರಡೂ ಒಂದು ಎರಡೂ ವಸ್ತು ಇದೆ ಅಂತ ಆಗ್ಬಿಟ್ರೆ ಏನು ಎರಡೂ ವಸ್ತು ಬೇರೆ ಬೇರೆ ಎರಡು ವಸ್ತು ಬೇರೆ ಎರಡೂ ಸಮರ್ಥ ಅಂಥದ್ದು ಎರಡು ಇದೆ ಅಂತ ಆಗ್ಬಿಟ್ರೆ ಕಥಂಚ ಬ್ರಹ್ಮಣಿ ವಿದ್ಯತೆ ಸರ್ವ ವಿದಿತಂ ಸ್ಯಾತಿತಿ ಬ್ರಹ್ಮ ಒಂದೇ ಇದ್ದರೆ ಆವಾಗ ನೀವು ಏನೋ ಒಂದು ಬ್ರಹ್ಮ ಅಂತ ಹೇಳಿದ್ರೆ ಎಲ್ಲವನ್ನೂ ತಿಳಿದಂತಾಗುತ್ತೆ ಯಾಕಂದ್ರಿ ಯಾಕೆ ಎಲ್ಲರಿಗೂ ಆಶ್ರಯವಾಗಿದೆ ಅಂತ ಏನೋ ಹೇಳ್ಬೋದು ಎರಡಿದ್ದಾಗ ಇವಾಗ ರಾಮ ಕೃಷ್ಣ ಅಂತ ಇಬ್ಬರು ಇದ್ದಾರೆ ಇಬ್ರು ಇರೋವಾಗ ರಾಮನನ್ನು ತಿಳಿದ ಮಾತ್ರಕ್ಕೆ ಕೃಷ್ಣ ತಿಳಿದಾಗ ಆಯ್ತಾ ಇಲ್ಲ ಕೃಷ್ಣನ್ ತಿಳಿದ್ರೆ ರಾಮನ್ ತಿಳಿದಾಗುವಾಗುದಿಲ್ಲ ಹೀಗೆ ಬ್ರಹ್ಮ ಮತ್ತು ಆಕಾಶ ಎರಡು ತತ್ವ ಇದೆ ಅಂತ ಆಗಿಬಿಟ್ಟಾಗ ನಿಮ್ಮ ಪ್ರತಿಜ್ಞೆ ಏನಾಗಿತ್ತು ಮುಂಡಕದಲ್ಲಿ ಕಸ್ಮಿನ್ ಕಸ್ಮಿನ್ನ ಭಗವೋ ವಿಜ್ಞಾತೆ ಸರ್ವಿದ್ ವಿಜ್ಞಾತಂಭವತೀತಿ ಅಂತ ಕೇಳ್ದ ಅದಕ್ಕೆ ಗುರು ಉತ್ತರ ಹೇಳ್ದ ತಾನೆ ಇದು ಹೇಗೆ ಸ್ವಾಮಿ ಸಾಧ್ಯ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಹ್ಯಾಕ್ ಸಾಧ್ಯ ಎರಡೂ ಇದೆಯಲ್ಲ ಆಕಾಶನೂ ಇದೆ ಬ್ರಹ್ಮನೂ ಇದೆ ಬ್ರಹ್ಮ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗತ್ತ ಆಕಾಶಕ್ಕೆ ಗತಿ ಅದು ಕೂಡ ಅದೇ ಹಾಗೆ ಇದರ ಅದು ಕೂಡ ಹುಟ್ಟಿಲ್ಲ ಅದು ಕಾರಣ ಇದೆಯಲ್ಲ ಅಂತ ಹೇಳ ಬ್ರಹ್ಮ ಸರ್ವ ಈ ತರ ಈ ಒಂದು ಪ್ರತಿಜ್ಞೆ ಹೊಂದೋದಿಲ್ಲ ಒಂದ್ ತಿಳಿದ್ರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಎಂಬ ನಿಮ್ಮ ಪ್ರತಿಜ್ಞೆ ಹೊಂದೋದಿಲ್ಲ ಏನ್ ಹೇಳ್ತೀರ ಸ್ವಾಮಿ ಇದಕ್ಕೆ ಅದಕ್ಕೆ ತದ್ ಉಚ್ಯತೆ ಇಲ್ಲಪ್ಪ ಸಮಾಧಾನ ಮಾಡ್ಕೊ ನಾವು ಸಮಾಧಾನವನ್ನ ಹೇಳುತ್ತೇವೆ ಏನಂತ ಹೇಳಿದೆ ಅಂದ್ರೆ ಏಕಮೇವ ಇತಿ ತಾವತ್ ಸ್ವಕಾರ್ಯ ಉಪಪದ್ಯತೆ ನೋಡಪ್ಪ ಒಂದು ಅಂತ ಹೇಳ್ತೀವಲ್ಲ ಅದು ಮೊಟ್ಟ ಮೊದಲನೇ ಕಾರಣ ಏನು ಗೊತ್ತೆ ಸ್ವಕಾರ್ಯಾಪೇಕ್ಷೆಯ ಅಂದರೆ ತನ್ನ ಕಾರ್ಯ ಇದೆಯಲ್ಲ ತಾನು ಉಂಟು ಮಾಡುವ ಕಾರ್ಯ ಅದನ್ನು ಅಪೇಕ್ಷಿಸಿ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಎನ್ನುವುದು ಉಪಪದ್ಯತೆ ಹೊಂದುತ್ತದೆ ಅಂದ್ರೆ ಏನರ್ಥ ಅಂದರೆ ಅನೇಕ ವಿಧವಾದ ಒಂದಕ್ಕಿಂತ ಜಾಸ್ತಿ ಇದ್ದರೂ ಕೂಡ ಒಂದು ನಾಲ್ಕೈದು ಪದಾರ್ಥ ಇದೆ ಆದರೂ ಕೂಡ ಇಲ್ಲ ಇರತಕ್ಕಂಥದ್ದು ಒಂದು ಅಂತ ಅನ್ನುವುದು ಯಾವಾಗ ಹೊಂದುತ್ತೆ ಆ ಒಂದು ತನ್ನ ಕಾರ್ಯ ಇದೆಯಲ್ಲ ಆ ಕಾರ್ಯ ಆ ಒಂದು ವಿಷಯವನ್ನು ನಾವು ಆ ಗಣನೆಗೆ ತಂದುಕೊಂಡಾಗ ಹೊಂದುತ್ತೆ ಏನು ಅರ್ಥ ಅಂತಂದ್ರೆ ಅಂತಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅರ್ಥವಾಗುತ್ತೆ ನೋಡಿ ಏನು ಇಲ್ಲಿ ವಿವಕ್ಷಿತ ಅಂಶ ಇಷ್ಟೇ ಇವಾಗ ನೋಡಿ ಈ ನಮ್ಮ ಈ ಟೇಬಲ್ ಮೇಲೆ ನನಗೆ ಒಂದು ಎಷ್ಟೋ ಪದಾರ್ಥ ಇದೆ ಬುಕ್ ಇದೆ ಮೊಬೈಲ್ ಇದೆ ವಾಚ್ ಇದೆ ಕನ್ನಡಕ ಇದೆ ಎಲ್ಲ ಇದೆ ಇಷ್ಟೆಲ್ಲ ಇರುವಾಗ ಒಂದು ಇದೆ ಅಂತ ಹೇಳೋದು ಹೇಗೆ ಒಂದೇ ಒಂದು ಪುಸ್ತಕ ಒಂದೇ ಒಂದಿದೆಯಾ ಏನಿಲ್ಲ ಎಲ್ಲ ಬೇಕಾದಷ್ಟಿದೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಸ್ವಕಾರ್ಯ ಅಪೇಕ್ಷೆಯ ತನ್ನ ಕಾರ್ಯದ ಒಂದು ಅಪೇಕ್ಷೆಯಿಂದ ಕಾರ್ಯಗಳ ಅಪೇಕ್ಷೆಯಿಂದ ಇದು ಹೊಂದುತ್ತಪ್ಪ ಹೇಳ್ಬಹುದು ಎಷ್ಟೇ ಪದಾರ್ಥಗಳಿದ್ರೂ ಕೂಡ ಒಂದು ಪದಾರ್ಥ ಅಂತ ಹೇಳಬಹುದು ಹೇಗೆ ಅಂತಂದ್ರೆ ಅದಕ್ಕೆ ಉದಾಹರಣೆ ಕೊಡೋದು ಯಥಾ ಲೋಕೆ ಕಶ್ಚಿತ್ ಕುಂಭಕಾರ ಪೂರ್ವೇದ್ಯು ಮೃದ್ದಂಡಚಕ್ರಾಧೀನು ಚ ಉಪಲಭ್ಯ ಅಪರೆದ್ಯು ನಾನಾ ವಿಧಾನ ಅಮತ್ರಾಣಿ ಪ್ರಸಾರಿತ ಉಪಲಭ್ಯ ಬ್ರೂಯಾತ್ ಮೃದೇವ ಏಕಾಕಿನಿ ಪೂರ್ವೇದ್ಯು ಆಸೀತ್ ಏನಿದು ಅಂತಂದರೆ ನೋಡಿ ಇದಕ್ಕೊಂದು ಇದು ಸುಮ್ಮನೆ ಒಂದು ಪ್ರಸಂಗ ನಾವು ನೆನಪ ನಾವು ತಂದ್ಕೊಳ್ಬೇಕಿದ್ದ ಕಲ್ಪನೆ ಇದು ಒಂದು ಯಾವ ಕುಂಬ ಇವನು ಕುಂಬಾರ ಕುಂಬಾರದ ಮನೆ ಅಲ್ಲಿ ಏನಿದೆ ಕುಂಬಾರದ ಮನೆ ಅಂತ ಏನಿರುತ್ತೆ ಅಲ್ಲಿ ಅವನು ಕುಂಬಾರ ಚಕ್ರ ಇರುತ್ತೆ ದಂಡ ಇರುತ್ತೆ ಆಮೇಲಿಂದ ತಿರುಗಿಸುವ ಸಾಧನ ಇರುತ್ತೆ ಎಲ್ಲ ಇರುತ್ತೆ ನೀರಿರುತ್ತೆ ಪ್ರತಿಯೊಂದು ಇರುತ್ತೆ ಬೇಕಾದಷ್ಟು ಇರುತ್ತೆ ಮಂಡಿರುತ್ತೆ ಮುಖ್ಯವಾದ ಕಾರಣ ಮಡಕೆ ಬೇಕಾದದ್ದು ಎಲ್ಲ ಇರುತ್ತೆ ಮೃದಂಡ ಚಕ್ರ ಆದೀನಿ ಮಣ್ಣಿರುತ್ತೆ ದಂಡ ಇರುತ್ತೆ ತಿರುಸೋದಕ್ಕೆ ಚಕ್ರ ಇರುತ್ತೆ ತಿರುಗೋದಕ್ಕೆ ಇವೆಲ್ಲ ಏನು ಮಾಡಿದ್ದಾನೆ ನಮಗೆ ಕಂಡ್ರತಕ್ಕಂಥದ್ದು ಕಂಡ್ರತಕ್ಕಂಥದ್ದು ಮತ್ತೆ ಏನು ಮೃದಂಡ ಚಕ್ರ ಉಪಲಭ್ಯ ಆ ಕಂಡ್ಕೊಂಡು ಅಪರೇ ದಿವ್ಯ ಮಾರನೇ ದಿನ ಏನು ಮಾಡ್ತಾನೆ ನಾನಾ ವಿಧಾನಿ ಅಮತ್ರಾಣಿ ಪ್ರಸಾರಿತಾನಿ ಉಪಲಭ್ಯ ಮಾರನೇ ದಿನ ಮಾಡ್ತಾನೆ ನೋಡ್ಬಿಟ್ಟು ನಾನಾ ವಿಧಾನಿ ಅಮತ್ರಾಣಿ ಈ ಅಂದರೆ ಎಲ್ಲ ವಿಧವಾದ ಬೇರೆ 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 ಬೇರೆಯ ಅಮತ್ರ ಅಂತಂದರೆ ಈ ಪಾತ್ರ ಅಂತ ಪಾತ್ರ ಪಾತ್ರೆ ಪಾತ್ರ ಇನ್ನ ಪಾತ್ರೆಗಳು ಅಮತ್ರ ಅಂದರೆ ಪಾತ್ರೆಗಳು ಅದು ಎಂಥ ಪಾತ್ರೆ ಅಂದರೆ ಇಂಥ ಪಾತ್ರೆ ಅಂತ ಇಲ್ಲ ಎಂಥ ಪಾತ್ರೆ ಬೇಕಾದ್ರೂ ಆಗ್ಬೋದು ತಪ್ಲೆ ಬೇಕಾದ್ರೂ ಆಗ್ಬೋದು ಭಾಂಡ ಬೇಕಾದ್ರೂ ಆಗ್ಬೋದು ಸಣ್ಣ ತಂಬಿಗೆ ಬೇಕಾದ್ರೂ ಆಗ್ಬೋದು ಎಲ್ಲದಕ್ಕೂ ಕೂಡ ಇವೆಲ್ಲ ಸೇರಿ ಅಮತ್ರ ಅಂತ ಹೇಳಮಾವಪನ ಭಾಂಡಂ ಪಾತ್ರ ಅಮತ್ರೇ ಚ ಭಾಜನಂ ಅಮರ ಸರ್ವಂ ಆವಪನಂ ಆವಪನ ಭಾಂಡ ಪಾತ್ರ ಅಮತ್ರ ಇವೆಲ್ಲ ಏನು ಎಲ್ಲ ಬಗೆಯ ಪಾತ್ರಗಳು ಕೂಡ ಅನ್ವಯಿಸುತ್ತೆ ಇದು ಅಮತ್ರ ಅಂದ್ರೆ ಈ ಅಮತ್ರಾಣಿ ಎಲ್ಲ ಬೇರೆ 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 ಪಾತ್ರಗಳನ್ನೆಲ್ಲ ಹರಡಿತ್ತು ಅದನ್ನು ನೋಡ್ದ ನೋಡ್ಬಿಟ್ಟು ಏನು ಹೇಳ್ದ ನೆನ್ನೆ ಮೃದೇವ ಏಕಾಕಿ ನೆನ್ನೆ ಮಣ್ಣು ಒಂದೇ ಇತ್ತು ಆ ಮಣ್ಣು ಈ ಪಾತ್ರೆ ಅಂದ್ರೆ ಇನ್ನೇನಿಲ್ಲ ಈ ನಮ್ಮ ಹಿತ್ತಾಳೆ ಪಾತ್ರೆಯಲ್ಲ ಮಣ್ಣಲ್ಲಿ ಅವೆಲ್ಲ ಪಾತ್ರೆ ಮಾಡಿದ್ದ ಅಡುಗೆ ಮಾಡೋದಕ್ಕೊಂದು ತಪ್ಪಲೆ ಇನ್ನೊಂದು ನೀರ್ ಒಂದು ಘಟ ಕುಡಿಕೆ ಎಲ್ಲ ಮಾಡಿದ್ದ ಅವನೇನ್ ಮಾಡ್ದ ಬಂದ್ರೆ ಇದೇನಿದು ಮೃದೇವ ನೆನ್ನೆ ಬರೀ ಮಣ್ಣೆ ಇತ್ತು ಹಾ ನೆನ್ನೆ ನೋಡಿ ಇದೆ ನೆನ್ನೆ ಕೇವಲ ಮಣ್ಣೆ ಇತ್ತು ಇವತ್ತು ನೋಡಿದ್ರೆ ಹೀ ಇಷ್ಟೊಂದೆಲ್ಲ ಮಡಿಕೆ ಕುಡಿಕೆ ಅಂತ ಎಲ್ಲ ಬಂದ್ಬಿಟ್ಟಿದೆಯಲ್ಲ ಅಂದ ಈಗ ಇದನ್ನ ಸ್ವಲ್ಪ ವಿಚಾರ ಮಾಡಿ ನೋಡೋಣ ನೆನ್ನೆ ಮಣ್ಣು ಒಂದೇ ಇತ್ತು ಅಂತ ಹೇಳ್ದ ಸೌ ತಾನೆ ಏನ್ ಹೇಳ್ದ ಮೃದೇವ ಏಕಾಕಿನಿ ಪೂರ್ವೇದ್ಯೂ ಆಸೀತ್ ಪೂರ್ವೇದ್ಯು ನೆನ್ನೆ ಏಕಾಕಿನಿ ಮೃದೇವ ಮೃತ ಅಂದ್ರೆ ಸ್ತ್ರೀಲಿಂಗ ಮೃತ ಅಂತಕ್ಕಂಥದ್ದು ಮೃತ್ ಮೃದವು ಮೃದ ಏಕಾಕಿನಿ ಅಂದ್ರೆ ಒಂದೇ ಮಣ್ಣು ಮಣ್ಣು ಮುದ್ದೆ ಒಂದೇ ಇತ್ತು ಮತ್ತು ಇವತ್ತು ನೋಡಿದ್ರೆ ಏನಾಗಿದೆ ಇಷ್ಟೆಲ್ಲ ಪಾತ್ರ ಬಂದ್ಬಿಟ್ಟಿದೆಯಲ್ಲ ಅಂದ ನಿಜವಾಗಿ ವಸ್ತುಸ್ಥಿತಿ ಏನಾಗಿತ್ತು ನೆನ್ನೆ ಮಣ್ಣು ಒಂದೇ ಇತ್ತ ಇವತ್ತು ಪಾತ್ರೆ ಇಷ್ಟೆಲ್ಲ ಪಾತ್ರೆ ಆಗೋದಕ್ಕೆ ಮಣ್ಣು ಒಂದೇ ಇತ್ತ ಇರಲಿಲ್ಲ ಇತ್ತು ಚಕ್ರ ಇತ್ತು ಮತ್ತು ಮಣ್ಣು ಇತ್ತು ನೀರಿತ್ತು ಎಲ್ಲ ಇತ್ತು ಇಷ್ಟಿದ್ರೂ ಕೂಡ ಏನಾಯಿತು ಅವನು ಅದೆಲ್ಲ ಹೇಳೋದಿಲ್ಲ ಏನು ಹೇಳಿದ್ರು ಏರೆ ನೆನ್ನೆ ಮಣ್ಣು ಮುದ್ದೆ ಒಂದೇ ಇತ್ತು ಇವತ್ತು ನಮಗೆ ಇಷ್ಟೆಲ್ಲ ಪಾತ್ರೆಗಳಾಗೋಗ್ಬಿಟ್ಟಿದೆಯಲ್ಲ ಅಂತಂದ ಇದು ಪ್ರಯೋಗ ನಾವು ಅದನ್ನು ನಾವು ನೋಡ್ತಾ ಇರ್ತೀವಿ ಹೌದು ತಾನೆ ನಾವು ಬೇರೆ ಇದನ್ನು ನೋಡ್ತಾ ಇರ್ತೀವಲ್ಲ ಅಡುಗೆ ಮಾಡಿರ್ತಾನೆ ಇರ್ತಾನೆ ರೀ ನೆನ್ನೆ ನೋಡಿದ್ರೆ ಇನ್ನೂ ಕೂಡ ಹಿಟ್ಟು ಕಲಸ ಇದ್ದ ಇವತ್ತು ನೋಡಿದ್ರೆ ಆಗಲೇ ಬೋಂಡಾ ತಯಾರು ಮಾಡಿದ್ದಾನೆ ಬಜ್ಜಿ ತಯಾರು ಮಾಡಿದ್ದಾನೆ ಇತ್ತ ಇನ್ನೊಂದು ತಯಾರು ಮಾಡಿದ್ದಾನೆ ಎಲ್ಲ ಆಗೋಗ್ಬಿಡುತ್ತೆ ನನಗೆ ಒಂದೇ ಇತ್ತ ಏನಿರಲಿಲ್ಲ ನೀರು ಇತ್ತು ಪಾತ್ರೆ ಇತ್ತು ಎಲ್ಲ ಇತ್ತು ಆದರೂ ಕೂಡ ಆ ಕಾರ್ಯದ ದೃಷ್ಟಿಯಿಂದ ಸ್ವಕಾರ್ಯ ಆ ಹಿಟ್ಟಿನಿಂದ ಏನೋ ಕಾರ್ಯ ಆಯಿತು ಆ ಕಾ ದೃಷ್ಟಿಯಿಂದ ಒಂದು ಅಂತ ಹೇಳ್ತಾರೆ ಬೇರೆ ಪದಾರ್ಥಗಳಿದ್ದರೂ ಕೂಡ ಒಂದು ಅಂತ ಹೇಳ್ತಾರೆ ಹಾಗೆ ಏನಾಗಿದೆ ಇಲ್ಲೂ ಕೂಡ ಬ್ರಹ್ಮವು ಆಕಾಶದ ಜೊತೆ ಇದ್ದರೂ ಕೂಡ ಅಲ್ಲೂ ಏನಾಗಿದೆ ಆ ಒಂದು ಮಣ್ಣಿನ ಮುದ್ದೆ ಬರೀ ಮಣ್ಣಿನ ಮುದ್ದೆ ಒಂದೇ ಇರಲಿಲ್ಲ ಅದ್ರ ಜೊತೆ ಎಲ್ಲ ಇತ್ತು ಚಕ್ರ ಇತ್ತು ಕೋಲಿತ್ತು ಇದಿತ್ತು ಯಾವ ನೀರಿತ್ತು ಎಲ್ಲ ಇತ್ತು ಇದ್ದರೂ ಕೂಡ ನೆನ್ನೆ ಮಣ್ಣು ಒಂದೇ ಇತ್ತು ಅಂತ ಪ್ರಯೋಗ ಹೇಳ್ತಾರಲ್ಲ ಅದೇ ತರಹ ಇಲ್ಲೂ ಕೂಡ ಆಕಾಶ ಒಂದೇ ಇದ್ದರೂ ಕೂಡ ಆಕಾಶದ ಜೊತೆಯಲ್ಲಿ ಇದ್ದರೂ ಕೂಡ ಏನಾಗಿದೆ ಬ್ರಹ್ಮವು ಒಂದೇ ಏಕಮೇವಾದ್ವಿತೀಯಂ ಅಂತ ಹೇಳಿದ್ದಾರೆ ಸ್ವಾಮಿ ತಪ್ಪೇನೂ ಇಲ್ಲ ನೋಡಿ ಎಷ್ಟು ವಿಚಾರಗಳು ಅವನು ಹೇಗೆ ವಾದ ಮಾಡ್ತಾ ಇದ್ದ ತಪ್ಪೇನಿಲ್ಲ ಅಂತ ಹೇಳಿಬಿಟ್ಟ ಮೃದೇಕ ಇತಿ ಸಚ ತಯಾ ಅವಧಾರಣೆಯ ಮೃತ್ ಕಾರ್ಯ ಜಾತಮೇವ ಪೂರ್ವ ಇದೆಯೋ ನಾಸೀತ್ ಇತಿ ಅಭಿಪ್ರಾಯ ಹೀಗೆ ಹೇಳಿದ್ರಿಂದ ಏನಾಯ್ತು ಅಂದ್ರೆ ಅವನಿಗೆ ಈ ಮೃತ್ ಕಾರ್ಯ ಇದೆಯಲ್ಲ ನಿನ್ನೆ ಯಾವುದು ಇರಲಿಲ್ಲ ಮಣ್ಣು ಒಂದೇ ಇತ್ತು ಮಣ್ಣೊಂದೇ ಇತ್ತು ಏನರ್ಥ ಮಣ್ಣಿನ ಕಾರ್ಯವಾದ ಈ ಕುಡಿಕೆ ಮಡಕೆ ಶ್ರಾವೆ ಹಣತೆ ಇವೆಲ್ಲ ಇರಲಿಲ್ಲ ಅಂತ ಅರ್ಥ ತತ್ ಕಾರ್ಯುತ ಆ ಜಾತ ಮೇವ ಪೂರೈದು ನಾಸೀತ್ ಅಷ್ಟೇ ಆ ಮಣ್ಣು ಮಡಿಕೆ ಕುಡಿಕೆ ಅವಿರ್ಲಿಲ್ಲ ಅಂತ ಅಷ್ಟೇ ಹೊರತು ಇನ್ನೇನು ಚಕ್ರ ಇರಲಿಲ್ಲ ದಂಡ ಇರಲಿಲ್ಲ ಏನು ಇರಲಿಲ್ಲ ಅಂತ ಅರ್ಥ ಅಲ್ಲ ಅದೇ ರೀತಿ ಇಲ್ಲೂ ಕೂಡ ನ ದಂಡ ಚಕ್ರ ಅದಿ ತದ್ವತ್ ದಂಡ ಚಕ್ರ ಇರಲಿಲ್ಲ ಅಂತಲ್ಲ ಅದೇ ರೀತಿ ಅಂತ ಹೇಳಿ ಈ ಒಂದು ಬ್ರಹ್ಮದ ಜೊತೆಯಲ್ಲಿ ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳಿಲ್ಲದೇ ಇದ್ದರೂ ಕೂಡ ಬ್ರಹ್ಮದ ಹಾಗೆ ಇದೂ ಕೂಡ ಅಜ ಆಕಾಶೋ ಅಜ ಅಂತ ಹೇಳಿದರೂ ಕೂಡ ಇದು ಬ್ರಹ್ಮವು ಸದ್ವಿತೀಯ ಅಂತ ಆಗೋದಿಲ್ಲ ಹೇಗೆ ಕಾರ್ಯಾಪೇಕ್ಷೆಯಿಂದ ಬೇಕಾದಷ್ಟು ವಸ್ತುಗಳಿದ್ದರೂ ಕೂಡ ಜೊತೆಯಲ್ಲಿ ಓಹೋ ಇದೊಂದೇ ಇತ್ತು ಅಂತ ಪ್ರಯೋಗ ನಾವು ಕಂಡಿದ್ದೀವಿ ಆ ಥರ ಇದು ಶ್ರುತಿ ಪ್ರಯೋಗ ಮಾಡಿದೆ ಏಕಮಯವಾದ್ವಿತೀಯಂ ಅಂತ ಅಂತ ಹೇಳ್ದ ಈ ಮುಂದಿನ ಭಾಗ ಇನ್ನು ಈ ಮುಂದೆ ಬಹಳ ಆರ್ಗ್ಯುಮೆಂಟ್ ಇದೆಯಲ್ಲ ಈ ಒಂದು ಯಾವುದು ಪಾದಾನೇ ಅಷ್ಟೆ ತುಂಬ ಅನೇಕ ಒಂದು ಈ ಯಾವುದು ನೈಯಾಯಿಕ ನೈಯಾಯಿಕ ಸಂಗತಿಗಳು ಇವೆಲ್ಲ ವಿಪರೀತ ಬರ್ತವೆ ಇಲ್ಲಿ ಬಹಳ ಏನು ಗೊತ್ತಾ ಶಂಕರ ಭಗವತ್ಪಾದರ ಒಂದು ಏನು ಹದಿನಾರನೇ ವಯಸ್ಸಿನಲ್ಲಿ ಅವ್ರಿಗಿದ್ದ ಆ ಪ್ರತಿಭೆ ಏನು ಪಾಂಡಿತ್ಯ ಏನು ನಭೂತು ಅದಕ್ಕೆ ಶಂಕರ ಭಗವತ್ಪಾದರೂ ಕೂಡ ಏಕಮೇವಾದ್ವಿತೀಯರು ಇನ್ನೊಬ್ಬ ಇಲ್ಲ ಶಂಕರ ಅಥವಾ ಇನ್ನೊಬ್ಬ ಅವನ ಸಮಾಧಾನ ಇಲ್ಲ ಮತ್ತೆ ಅವರು ಹೇಳಿದ ತತ್ವವೂ ಕೂಡ ಏಕಮೇವಾದ್ವಿತೀಯವಾದ ತತ್ವ ಅವರೂ ಕೂಡ ಏಕಮೇವಾದ್ವಿತೀಯರು ಅವರು ಹೇಳಿದ ತತ್ವವೂ ಕೂಡ ಏಕಮೇವಾದ್ವಿತೀಯ ಅಷ್ಟೇ ಇದನ ಮುಂದೆ ನಮಗೆ ಗೊತ್ತಾಗುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಓಂ ಶಾಂತಿ 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 ಓಂ ತತ್ ತತ್